ಭೂಮಿಯ ಹೊರಗಿನ ಯಾವುದೇ ಗ್ರಹದಲ್ಲಿ ಜೀವಗಳಿವೆಯೇ ಎಂಬ ಬಗ್ಗೆ ಮತ್ತೆ ಚರ್ಚೆ ಈಗಲೂ ನಡೆಯುತ್ತಲೇ ಇದೆ. ಈಗ ಆ ವಿವಾದಕ್ಕೆ ಅಮೆರಿಕನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪೆಂಟಗನ್ ಅಡಿಪಾಯವನ್ನ ಹಾಕಿದ್ದು, ಹೌದು ಏಲಿಯನ್ಸ್ ಇದ್ದಾವೋ ಇಲ್ಲವೋ ಎಂಬ ಕುತೂಹಲಕಾರಿ ಪ್ರಶ್ನೆಗಳ ಮೇಲೆ ಅಮೆರಿಕನ್ ರಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿಯಾದ ಪೆಂಟಗನ್ ರಹಸ್ಯ ಪಟ್ಟಿಯಿಂದ ಮೂರು ವಿಡಿಯೋಗಳನ್ನ ಜಗತ್ತಿಗೆ ತೋರಿಸುವ ಮೂಲಕ ಚರ್ಚೆಯನ್ನ ಹುಟ್ಟಾಕಿದೆ. ವಿಡಿಯೋಗಳನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ಎಂದು ಅಮೆರಿಕನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಹೇಳಿದ್ದು, ಅವುಗಳಲ್ಲಿ ಮೊದಲನೆಯ ವಿಡಿಯೋ ನವೆಂಬರ್ 2004 ಹಾಗೂ ಮತ್ತು ಉಳಿದ ಎರಡು ವಿಡಿಯೋಗಳನ್ನ 2017 ಸೆರೆಹಿಡಿಯಲಾಗಿದೆ. ಈ ವಿಡಿಯೋಗಳನ್ನ 2007 ಮತ್ತು 2017 ಅನಧಿಕೃತವಾಗಿ ಬಿಡುಗಡೆಯನ್ನ ಮಾಡಲಾಗಿದ್ದು, ವಿಡಿಯೋಗಳ ಸತ್ಯಾಸತ್ಯತೆಯನ್ನ 2019 ಪೆಂಟಗನ್ ದೃಢಪಡಿಸಿದೆ. Going against the wind. The wind's 120 knots to the west. The whole thing, dude. That's not our LNS, though, is it? It's not. That is the LNS, dude. Well, if there's a look at this thing, it's rotating. Nickel 6-1 ping on the small jig. Oh, got it! Woohoo! Roger. There's trouble shooting. Can you box moving target? No, I took an auto track. Oh, okay. Oh my gosh, dude. Wow, look at that, man. Look at that. 2004 ತರಬೇತಿಯ ಸಮಯದಲ್ಲಿ ಪೈಲಟ್ಗಳು ಈ 40 ಉದ್ದದ ಅಪರಿಚಿತ ವಸ್ತುವನ್ನ ನೀರಿನಿಂದ 50 ಎತ್ತರಕ್ಕೆ ಸುಳಿದಾಡುತ್ತಿರುವುದನ್ನ ಗಮನಿಸಿದ್ದು, ಇದೇ ರೀತಿಯ ದೃಶ್ಯ 2017 ಕಂಡಿತ್ತು. ಈ ವಿಡಿಯೋಗಳನ್ನ 2017 ನ್ಯೂಯಾರ್ಕ್ ಟೈಮ್ಸ್ ಪ್ರಕಟಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ಅವರು ಅಪರಿಚಿತ ವೈಮಾನಿಕ ವಸ್ತುಗಳನ್ನ ಅಧ್ಯಯನ ಮಾಡುತ್ತಾರೆ ಎಂದು ಸಂಸ್ಥೆ ಹೇಳಿದೆ. That's not our LNS, though, is it? It's not. That is the LNS, dude. Well, if there's a look at this thing, it's rotating. Nickel 6-1 ping on the small jig. Oh, got it! Woohoo! Roger. There's trouble shooting. Can you box moving target? No, I took an auto track. Oh, okay. Oh my gosh, dude. Wow, look at that, man. Look at that.